ಬೀದರ್ ನಗರದಲ್ಲಿ ನೂರಾರು ವರ್ಷಗಳಿಂದ ವಿಜಯದಶಮಿ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತೇವೆ. ಆ ಸಂದರ್ಭದಲ್ಲಿ ಪ್ರಸಿದ್ಧ ದೇವಿಗಳ ಪಾಲ್ಕಿ ಕೂಡ ಬೀದರ್ನಲ್ಲಿ ನಡೆಯುತ್ತದೆ. ನಮ್ಮಲ್ಲಿ ಸಾವಿರಾರು ವರ್ಷದ ಹಳೆಯ ದೇವಸ್ಥಾನ ಒಳಕೋಟಿ ಭವಾನಿ ದೇವಸ್ಥಾನ, ಒಳಕೋಟಿ ಭವಾನಿ ದೇವಸ್ಥಾನದ ಪಾಲ್ಕಿಯು ಕೂಡ ನೂರಾರು ವರ್ಷಗಳಿಂದ ಬೀದರ್ನಲ್ಲಿ ವಿಜಯದಶಮಿ ದಿನ ಪ್ರದಕ್ಷಿಣೆಯನ್ನು ಮಾಡುತ್ತದೆ. ಆ ಪಾಲ್ಕಿ ಹೊರಡುವುದಕ್ಕಿಂತ ಮುಂಚೆ ಜಿಲ್ಲಾಡಳಿತದ ಸಂಪೂರ್ಣವಾದಂಥ ಪರವಾನಿಗೆಯನ್ನು ಅಲ್ಲಿ ಸಮಿತಿಯ ಸದಸ್ಯರು ಪಡ್ಕೊಳ್ತಾರೆ. ಪರ್ಮಿಷನನ್ನು ತಗೊಂಡು ಎಲ್ಲೆಲ್ಲಿ ಪಾಲ್ಕಿ ಹೋಗುತ್ತೆ, ಯಾವ್ಯಾವ ಜಾಗಕ್ಕೆ ಪಾಲ್ಕಿ ಹೋಗುತ್ತೆ ಅನ್ನೋಂಥದ್ದನ್ನು ಸಂಪೂರ್ಣ ವಿವರಣೆಯನ್ನು ಪಾಲ್ಕಿಯ ಅಲ್ಲಿಯ ಸದಸ್ಯ ಮಂಡಳಿ ತಗೊಳ್ತಾರೆ. ಅದೇ ಪ್ರಕಾರ ವಿಜಯದಶಮಿ ದಿನ ಪಾಲ್ಕಿ ಉತ್ಸವ ನಡೆದಿದೆ. ಆದರೆ ವಿಜಯದಶಮಿ ರಾತ್ರಿ ಅಲ್ಲಿ ಮೊಹಮ್ಮದ್ ಗವಾನ್ ಮದರ್ಸ ಹತ್ತಿರ ಇರುವಂಥ ಒಳಗಡೆ ಇರುವಂತಹ ಲಕ್ಷ್ಮೀ ಮೂರ್ತಿ ದೇವಿಗೆ ನೂರಾರು ವರ್ಷಗಳಿಂದ ಪಾಲ್ಕಿ ಹೋಗಿ ಪೂಜೆ ಮಾಡಿಕೊಂಡು ಹೋಗ್ತದೆ. ಆದರೆ ಕಿಡಿಗೇಡಿಗಳು ಬೀಗವನ್ನು ಹಾಕಿದರು. ಯಾರು ಹಾಕಿದ್ರು ಅದರ ತನಿಖೆ ಆಗಬೇಕು. ಪದ್ಧತಿ ಪ್ರಕಾರ ದೇವಸ್ಥಾನದ ಪಾಲ್ಕಿಯ ಆಡಳಿತ ಸದಸ್ಯರು ಆ ತಾಯಿಯ ಪೂಜೆಯನ್ನು ಮಾಡಿಕೊಂಡು ಮುಂದೆ ಹೋಗಿದ್ದಾರೆ. ಯಾವುದೇ ಅದು ಎಲ್ಲವೂ ಕೂಡ ಅಡ್ಮಿನಿಸ್ಟ್ರೇಷನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆಯಲ್ಲೇ ಇದ್ದಾಗ ವ್ಯವಸ್ಥಿತವಾಗಿ ಕಾನೂನು ಪ್ರಕಾರವಾಗಿಯೇ ಆ ದೇವಿಯ ಪೂಜೆಯನ್ನು ಮಾಡಿಕೊಂಡು ಪಾಲ್ಕಿ ಹೋಗಿದೆ. ಬೀದರ್ದ ಶಾಂತಿಯನ್ನು ಹಾಳು ಮಾಡುವ ದೃಷ್ಟಿಯಿಂದ, ಬೀದರ್ನಲ್ಲಿ ಒಂದು ವಾತಾವರಣ ಕೆಡಿಸುವ ದೃಷ್ಟಿಯಿಂದ ಅನಾವಶ್ಯಕವಾಗಿ ಗೊಂದಲವನ್ನು ಸೃಷ್ಟಿ ಮಾಡಿ ನಿರಂತರವಾಗಿ ನಡ್ಕೊಂಡು ಬಂದಂತಹ ಪಾಲ್ಕಿ ಉತ್ಸವದ ಮೇಲೆ ಅಪವಾದ ಮಾಡುವಂತಹ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಕೆಲವು ಹಿಂದೂಗಳ ಮೇಲೆ ಕೇಸುಗಳನ್ನು ಹಾಕಿದ್ದಾರೆ. ಯಾರಿಗೂ ಕೇಸ್ ಹಾಕಲಿಕ್ಕೆ ಬರುವುದಿಲ್ಲ. ಯಾಕೆ? ಅದು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿದ್ದು. ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ನೂರಾರು ವರ್ಷಗಳಿಂದ ಈ ಪದ್ಧತಿಯನ್ನು ನಡೆಸ್ಕೊಂಡು ಬರಲಿಕ್ಕೆ ಅವ್ರ ಕಡೆ ಎಲ್ಲವೂ ಕೂಡ ದಾಖಲಾತಿ ಇದೆ. ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಪದ್ಧತಿ ಪ್ರಕಾರನೇ ಪಾಲ್ಕಿ ಉತ್ಸವದ ಪೂಜೆ ಆಗ್ತದೆ, ಪಾಲ್ಕಿ ಉತ್ಸವ ಅಲ್ಲಿ ಹೋಗ್ತದೆ. ಅದಕ್ಕಾಗಿ ಅಡ್ಮಿನಿಸ್ಟ್ರೇಷನ್ ಜನರ ಮೇಲೆ ಕೇಸ್ ಹಾಕಿದೆ, ಕೂಡಲೇ ಹಿಂದಕ್ಕೆ ಪಡೀಬೇಕು. ನಾವು ವಿನಂತಿಯನ್ನು ಮಾಡ್ಕೊಳ್ತೇವೆ. ಮತ್ತು ಇದು ಈಗಿನ ಪ್ರಕ್ರಿಯೆ ಅಲ್ಲ, ಹಳೆಯ ಪ್ರಕ್ರಿಯೆ ಇದು. ಅದಕ್ಕೋಸ್ಕರ ಕೇಸನ್ನು ವಾಪಸ್ ಪಡಿಬೇಕು. ಇಲ್ಲದೇ ಇದ್ರೆ ಹಿಂದೂ ಸಮಾಜ ಆ ಕೇಸ್ ವಾಪಸ್ ತಗೊಳ್ಳಿಕ್ಕೆ ಹೋರಾಟವನ್ನು ಮಾಡ್ತದೆ ಅನ್ನೋಂಥ ಮಾತನ್ನು